ನಮಸ್ಕಾರ ವೀಕ್ಷಕರೇ, ಸಾಯಿ ಟಿವಿಗೆ ಸ್ವಾಗತ. ಮನೆ ಮನೆಗೆ ಕಂಬಳಿ ವಿತರಣೆ ಮಾಡಿದ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷ ಬಿ ಸುರೇಶ್ರವರು. ಕಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ OSR ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಕೆಜಿಎಫ್ ಕ್ಷೇತ್ರದ ಸಮಾಜ ಸೇವಕರು ಆಗಿರುವಂತಹ ಚನ್ನಪ್ಪಲ್ಲಿ ಗ್ರಾಮದ ಬಿ ಸುರೇಶ್ರವರು ಕಮ್ಮಸಂದ್ರ ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಕಂಬಳಿ ವಿತರಣೆ ಮಾಡಿದರು. ಕೆಜಿಎಫ್ ಕ್ಷೇತ್ರದಲ್ಲಿ ಜನಿಸಿದ್ದು, ನನ್ನ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದು ಇನ್ನೂ ಹೆಚ್ಚು ಕ್ಷೇತ್ರದಲ್ಲಿ ಸೇವೆ ಮಾಡಲು ನೀವು ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ನರೇಗಾ ಯೋಜನೆ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳನ್ನು ಮಾಡಿದ್ದು, ಎಲ್ಲ ಕಾಮಗಾರಿಗಳಿಗೆ January 23 ವಿವಿಧ ಗಣ್ಯರು ಚಾಲನೆ ನೀಡಲಿದ್ದಾರೆ. ಆದ್ದರಿಂದ ಕಮ್ಮಸಂದ್ರ ಗ್ರಾಮಸ್ಥರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಾಮೋದರ್ ರೆಡ್ಡಿ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಯುವಕರು ಇದ್ದರು. ಸರೇಶ್ ಎಂ, ಸಾಯಿ ಟಿವಿ, ಕೋಲಾರ. ನಾಗಲ್ರಾಲು ಸಪ್ಲಮ್ಮ ಓಂ ಶಕ್ತಿ ಗುಡಿ ಅಂತ ಒಪ್ಪ ನಬ್ಬದು ಆಯ್ನ ಅಬದ್ ಮೀರೋ ತೊಂಬತ್ತು ಗಂಟ್ಲಿಕ್ಕೆ ಪುಣ್ಯಕ್ಕೆ ಪೋದಳ ಪಲಕ ಪಂಪಿಸಮ್ಮ ಮೀರು ದೀಪಾಲ ಎತ್ಕೊನೆ ಕಟ್ಮೆಂಟ್ ರಾವಲ್ಲ. ಇವತ್ತು ಮನೆ ಮನೆಗೆ ಭೇಟಿ ನೀಡಿ ನಾವು ಕರಿತಾ ಇದ್ವಿ, ಪಾಂಪ್ಲೆಟ್ಸ್ ಕೊಟ್ಟು ಈ ಥರ ದೀಪೋತ್ಸವ ಇದೆ ಮತ್ತು ಒಳ್ಳೆ ಏನು ಪೂಜಾ ಕಾರ್ಯಕ್ರಮಗಳು ಏನಿದಾವೋ ಎಲ್ಲ ತಿಳಿಸುವಂಥ ಕಾರ್ಯ ಇವಾಗ ಮಾಡ್ತಾ ಇದ್ವಿ. ಜನಗಳಿಗೆ ಎಲ್ಲರೂ ಬರ್ತಾಯಿದ್ದಾರೆ ಇಲ್ಲಿ, ಪ್ರತಿಯೊಬ್ಬ ಮನೆಯಿಂದನೂ ಪ್ರತಿ ಮನೆಯಿಂದನೂ ಐದರಿಂದ 10 ಜನ ಎಷ್ಟು ಜನ ಇದ್ದಾರೆ ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಒಂದು ಎಲ್ರಿಗೂ ಖುಷಿಯಾಗಿದೆ, ಇಲ್ಲಿ ನೋಡ್ತಾ ಇದ್ದೀರ ವಾತಾವರಣ, ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಅವತ್ತು ಒಳ್ಳೆ ಚೆನ್ನಾಗಿರುವಂಥ ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ಇವತ್ತು ಹಂಗೂ ಮನೆ ಮನೆಗೆ ಭೇಟಿ ನೀಡಿ ನಾವು ಇವಾಗ ಕಂಬಳಿಯನ್ನು ಸಹ ವಿತರಣೆ ಮಾಡ್ತಾಯಿದ್ದೀವಿ. ಇವತ್ತು ಕಮ್ಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾಗಿದ್ದು ಎಲ್ಲ ಮನೆಗಳಿಗೂ ನಾವು ಭೇಟಿ ನೀಡ್ತಾ ಇರ್ತೀವಿ. ಆದ್ರೂ ಇವಾಗ ಒಂದು ಸ್ಪೆಷಲ್ ಅಕೇಶನ್ ಇರೋದ್ರಿಂದ ಅದನ್ನು ಹೇಳಿಬಿಟ್ಟು ಅದ್ರ ಜೊತೆಗೆ ಇದು ಕಂಬಳಿನೂ ಸಹ ವಿತರಣೆ ಮಾಡ್ತೀವಿ. ಎರಡು ಕೆಲಸನೂ ಆಗ್ಬಿಡಲಿ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ಇವತ್ತು ನಮ್ಮೊಂದಿಗೆ ಎಲ್ಲ ಸದಸ್ಯರು, ಈಗ ಏನು 17 ಜನ ಇದ್ದೀವಿ, ಒಟ್ಟಿಗೆ ಮಾಡಿರೋ ಒಂದು ಏನು ಕೆಲಸ ಮಾಡಿದ್ದೀವಿ, ಒಟ್ಟಿಗೆ ನಿಂತು ಏನು ಕೆಲಸಗಳು ಮಾಡಿಸಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಏನು ಮಾಡಿಸಿದ್ದೀವಿ, ಅದೊಂದು ಜನಗಳಿಗೆ ಗೊತ್ತಾಗೋ ಸಮಯ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ಎಲ್ಲ ನಮ್ಮ ರಾಜಪ್ಪ ಆಗಿರ್ಬೋದು, ನಮ್ಮ ಚಲಪತಿ ಅವರಾಗಿರ್ಬೋದು, ದಾಮೋದರ ರೆಡ್ಡಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇಂಥವರು ಎಲ್ಲರೂ ಕೈ ಜೋಡಿಸಿ ಮಾಡಿರುವಂಥ ಕೆಲಸಗಳಿದು. ಇದರಲ್ಲಿ ಯಾರ್ದು ಒಬ್ಬರದ್ದು ಶ್ರಮ ಅಲ್ಲ, ಸುಮಾರು ಎಲ್ಲ ಜನರು ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ವಸಂತ ಕುಮಾರ್ ಅವರಿರ್ಬೋದು, ಕಾರ್ಯದರ್ಶಿ ಕೇಶವ ರೆಡ್ಡಿ ಇರ್ಬೋದು, ಮತ್ತು ನಮ್ಮ ಸಿಬ್ಬಂದಿ ಸ್ಟಾಫು, ಕಂಪ್ಯೂಟರ್ ಆಪರೇಟರ್ಸು, ಮತ್ತು ಅಲ್ಲಿ ಕಾಯಕ ಮಿತ್ರ, ಬಿಲ್ ಕಲೆಕ್ಟರು ಯಮುನಾ ಅವರು, ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಒಂದು ಇದು ಹಬ್ಬ, ಇದು ನಾವು ಸಿಂಪಲಾಗಿ ಮಾಡ್ಕೋಬಹುದು, ಎಲ್ಲರೂ ಗೊತ್ತಾಗಲಿ ನಾವು ಈಗ ಇಲ್ಲಿ ಏನು ಶ್ರಮಪಟ್ಟು ಕೆಲಸಗಳು ಮಾಡಿಸಿದ್ದೀವಿ, ಅಭಿವೃದ್ಧಿ ಕೆಲಸಗಳು ನಮ್ಮ ಕಮ್ಮಸಂದ್ರ ಪಂಚಾಯತಿಯಲ್ಲಿ ಏನು ಮಾಡಿಸಿದ್ದೀವಿ ಅದು ಜನಗಳಿಗೆ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ. ಈಗ ನಾವು ಸುಮ್ಮನೆ ಇದ್ರಲ್ಲ, ಈಗಲೇ ಗೊತ್ತಾಗಿರುತ್ತೆ, ಬಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೊತ್ತಾಗಬೇಕಾಗತ್ತೆ. ದೊಡ್ಡವರೆಲ್ಲ ಬರ್ತಾ ಇದ್ದಾರೆ, ಅವರ ಆಶೀರ್ವಾದಗಳು ನಮ್ಮ ಮೇಲೆ ನಮಗೆ ಬೇಕಾಗತ್ತೆ. ಒಂದು ಏನು ಇವಾಗ NREGಯಲ್ಲಿ ನರೇಗಾ ಯೋಜನೆಯಲ್ಲಿ ಇಷ್ಟೊಂದು ಕೆಲಸಗಳು ಮಾಡಿಸಿದ್ದೀವಿ ಅನ್ನೋದು ಅವ್ರಿಗೂ. ಈಗ No. 1 ಫೈನಾನ್ಸಲ್ಲಿ ಮತ್ತು 15 ಫೈನಾನ್ಸಲ್ಲಿ ಸ್ವಲ್ಪ ಹಾಕಿ ನಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಏನು ಕೈಗೊಂಡಿದ್ದೀವಿ ಅದೆಲ್ಲರಿಗೂ ಗೊತ್ತಾಗಬೇಕು. ಹಾಗಾಗಿಯೇ ಎಲ್ಲರನ್ನು ಕರೆದು ಒಂದು ವಿಜಯೋತ್ಸವ ಮಾಡ್ತಾಯಿದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವ ಏನಿದೆಯೋ ಆ ಕಾರ್ಯಕ್ರಮವನ್ನು ಅದಂಗೆ ಹೋಗ್ತಾ ಇದೆ, ಮುಂದುವರಿತಾ ಇದೆ. ಪ್ರತಿ ಗ್ರಾಮಕ್ಕೂ ಭೇಟಿ ನೀಡ್ತೀವಿ. ಇವಾಗ ಸುಮಾರು ಹಳ್ಳಿಗಳಿಗೆ ಕೊಟ್ಕೊಂಡ್ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ ಇನ್ನೂ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಗೊತ್ತಾಗಲ್ಲ. ಯಾಕಂದರೆ ಕ್ಷೇತ್ರ ದೊಡ್ಡದು, ಕ್ಷೇತ್ರದ ಪ್ರತಿ ಹಳ್ಳಿಗೂ ಹೋಗ್ಬಿಟ್ಟು ಪ್ರತಿ ಮನೆಗೂ ಬೇರೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬೇರೆ ಯಾರಾದರೂ ಈ ಥರ ಬನ್ನಿ ಬನ್ನಿ ಅಂದರೂ ನಾವು ದಿನ ಇದು ಮಾಡ್ತಾ ಇದ್ದೀವಿ, ಇವತ್ತಿಲ್ಲ ನಾಳೆ ಅಂತ ಹೇಳ್ಬಿಟ್ಟು. ಅದೇ ಪ್ರಕಾರವಾಗಿ ಇವಾಗ ಏನು ಈಗ ನಮ್ಮ ಇದು ನಡೀತಾ ಇದೆ, ಬೂತ್ ವಿಜಯ ಅಭಿಯಾನ ಬೇರೆ ನಡೀತಾ ಇದೆ, ಅದನ್ನು ಸಹ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಒಂದೇ ಕಾರ್ಯಕ್ರಮ ಅಲ್ಲ, ಬೂತ್ ವಿಜಯ ಅಭಿಯಾನ ಏನದು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಡೀತಾ ಇದೆ. ಅದ್ರ ಜೊತೆಗೆ ನೈಟು ಈಗ ಸಾಯಂಕಾಲ ಹೊತ್ತು ಬೂತ್ ವಿಜಯ ಅಭಿಯಾನ ನಡೆಸೋದು ಒಂದು, ಅದಾದ ಮೇಲೆ ಅದಾದ ನಂತರ ಇದನ್ನು ಈ ಕಾರ್ಯಕ್ರಮ ಹೊತ್ಕೊಂಡು ಬಿಟ್ಟಿದ್ದೀವಿ. ಇದನ್ನು ಸಹ ಮಾಡ್ತಾ ಇದ್ದೀವಿ, ಯಾಕಂದರೆ ಇದು 23 ಪೂಜೆ ಇರೋದ್ರಿಂದ ಎಲ್ಲ ಕಾರ್ಯಕ್ರಮ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಸಮಯ ಅಭಾವ ಇರೋದ್ರಿಂದ ಎಲ್ಲ ಕಾರ್ಯಕ್ರಮ ಒಟ್ಟಿಗೆ ಮಾಡ್ಕೊಂಬರ್ತಾ ಇದ್ರಿಂದ ಸ್ವಲ್ಪ ನಮ್ಮ ಹಿರಿಯ ನಾಯಕರು ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಒಂದೇ ಕೆಲಸನೂ ಮಾಡ್ತಾ ಇದ್ದೀವಿ, ಆ ಕೆಲಸನೂ ಮಾಡ್ತಾ ಇದ್ದೀವಿ, ಈ ಕೆಲಸನೂ ಮಾಡ್ತಾ ಇದ್ದೀವಿ.
ಇಪ್ಪತ್ತ್ಮೂರು ಒಂದು 2023 ಇದೆ ನಮ್ಮ ಕಂಸಂದರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂಥ ಕಂಸಂದರ ಗ್ರಾಮದಲ್ಲಿ ಹೊಸ ಪಂಚಾಯಿತಿ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಲ್ಯಾಣಿ ಓಂಶಕ್ತಿ ದೇವಸ್ಥಾನ ಸಪ್ಲಮ್ಮ ಮತ್ತು ನಾಗಲಕಲ್ಲು ಪ್ರತಿಷ್ಠಾಪನೆ ಅವತ್ತು ವಿಭಜನೆಯಿಂದ ನಾವು ಹಮ್ಮಿಕೊಂಡಿದ್ವಿ ನಮ್ಮ ಸುರೇಶನ್ ಅವರ ನೇತೃತ್ವದಲ್ಲಿ. ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದು ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಂಥವು, ನಾವು ಸದಸ್ಯರಾಗಿ, ನಾವು ಉಪಾಧ್ಯಕ್ಷರು, ನಮ್ಮ ಸದಸ್ಯ ರಾಜಪ್ಪ ಇರ್ಬೋದು, ನಮ್ಮ ಚಲಪತ್ತನವ್ರು ಇರ್ಬೋದು, ಇವರೆಲ್ಲರೂ ಒಟ್ಟುಗೂಡಿ ನಮ್ಮ ಎಲ್ಲ 17 ಸದಸ್ಯರು ಒಟ್ಟುಗೂಡಿ ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಬರಬೇಕು ಅಂತ ನಾವು ಇವತ್ತು ಪಾಂಪ್ಲೆಟ್ ಮುಖಾಂತರ ಪ್ರತಿಯೊಂದು ಮನೆಗೂ ತಲುಪಿಸ್ತಾ ಇದೆ. ಏನಂದರೆ ನಾವು ಮಾಡಿರೋಂಥ ಕೆಲಸಗಳು ಅವತ್ತು ಲೋಕಾರ್ಪಣೆ ಆಗ್ತಿದೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಅವತ್ತು ನಮ್ಮ ಪಂಚಾಯಿತಿ ಆಗಿರ್ಬೋದು, ಅಂಬೇಡ್ಕರ್ ಸ್ಟ್ಯಾಚು ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು, ಓಂಶಕ್ತಿ ಆಗಿರ್ಬೋದು, ಸಪ್ಲಮ್ಮ ಆಗಿರ್ಬೋದು, ಇವೆಲ್ಲ ಓಂಶಕ್ತಿ ಗುಡಿ, ಸಪ್ಲಮ್ಮ ಮತ್ತು ನಾಗರಕಲ್ಲು ಇವೆಲ್ಲ ಬಂದು ಅವತ್ತು ದೀಪಗಳು ಇರ್ತದೆ. ಅದರಿಂದ ಪ್ರತಿಯೊಂದು ಮನೆಗೂ ಪಾಂಪ್ಲೆಟ್ ಕೊಟ್ಟು ನಾವು ಪ್ರತಿಯೊಬ್ಬರನ್ನ ಆಹ್ವಾನ ಮಾಡ್ತೀವಿ, ಮನೆ ಮನೆಗೂ ಹೋಗ್ಬಿಟ್ಟು ಮಾಡ್ತಾ ಇದ್ರಿ. ವಾಲ್ಗ ಸಮೇತ ದೀಪೋತ್ಸವ ಇರ್ತದೆ, ಅವತ್ತು ವಿಭ್ರಂಜನಾಗಿ ಇರ್ತದೆ ಅವತ್ತು ಕಾರ್ಯಕ್ರಮ. ಆದ್ದರಿಂದ ಎಲ್ಲ ಮನೆಯಲ್ಲಿ ಕೊಡ್ತಾ ಇದ್ರಿ. ಅದ್ರ ಜೊತೆಯಲ್ಲಿ ನಮ್ಮ ಸುರೇಶ್ ಅವರು ಮತ್ತು ನಮ್ಮ ರಾಜಪ್ಪ ಅವರು ಮತ್ತು ನಮ್ಮ ಚಲಪತಿನವರು, ನಮ್ಮ ಊರವರು ಗಂಗಣ್ಣವ್ರು ಇರ್ಬೋದು, ಅವ್ರ ಮನೆಯವ್ರಿರ್ಬೋದು, ನಮ್ಮ ಊರಿರು ಹಿರಿಯರು ಮತ್ತು ಶಾಮಿಲ್ ನಮ್ಮ ಸದಸ್ಯರಾದರು ಮತ್ತು ಸುರೇಶ್ ಅನ್ನ